ಏನಮ್ಮ ಆಗಿಂದನು ತುಂಬಾ ಕಾಸ್ಟ್ಲಿ ಸೀರೆಗಳೇ ತೋರಿಸ್ತಾ ಇದ್ದೀರಾ ಸ್ವಲ್ಪ ಕಡಿಮೆ ರೇಟಿನ ತೋರಿಸಿ ಕಡಿಮೆ ರೇಟಿನ ಬೇಕು ಅಂದ್ರೆ ಯಾವುದಾದರೂ ಲೋಕಲ್ ಅಂಗಡಿಗೆ ಹೋಗಬಹುದು ಮೇಡಂ ಸುಮ್ಮನೆ ನಮ್ಮ ತಲೆ ಯಾಕೆ ತಿಂತೀರಾ ಏನಂದ್ರಿ ಇದಕ್ಕಿಂತ ಕಡಿಮೆ ಬೆಲೆ ನಮ್ಮ ಅಂಗಡಿಲಿ ಇಲ್ಲ ಸರಿ ಅಮ್ಮ ನಾನು ಆ ಕಡೆ ಎಲ್ಲಾದರೂ ನೋಡ್ತಿರ್ತೀನಿ ಮಾಯಾ ಸ್ವಲ್ಪ ಕಡಿಮೆ ರೇಟಿನ ನೋಡ್ಕಂದ ಸರಿ ಅಮ್ಮ ನಿಕ್ಕಿ ಕೂತ್ಕೊಳ ಸೆಲೆಕ್ಷನ್ಗೆ ಹೆಲ್ಪ್ ಮಾಡೋದ್ರೆ ಎಲ್ಲೋ ಹೊರಟಿದ್ಯಾ ಒಂದು ಇಷ್ಟ ಆಗಿಲ್ಲ ನಿಖಿಲ್ ಅಂಕಲ್ ನಾನೊಂದು ಒಳ್ಳೆ ಬಟ್ಟೆ ನೋಡಿದ್ದೀನಿ ನೀವು ಬನ್ನಿ ನೋಡಿ ಹೌದು ಪುಟ್ಟ ಒಳ್ಳೆ ಟೈಮಿಂಗ್ ಬಂದಿದೀಯ ಸರಿ ಬಾ ಹೋಗೋಣ ನಿಕ್ಕಿ ಅಮ್ಮ ಶ್ರೇಷ್ಠ ಒಂದು ಒಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡಿದಾಳಂತೆ ನಾನು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಓಕೆ ಬೇಗ ಬಾ ಪಿಂಕ್ ತೋರಿಸಿ ನೋಡಿ ಚೆನ್ನಾಗಿದೆ ಓ ಚೆನ್ನಾಗಿಲ್ವಾ ಮತ್ತಿನ್ ಯಾವ್ದು ಬೇಕು ಸ್ವಲ್ಪ ಕಡಿಮೆ ರೇಟಿನ ನೋಡ್ಕಂದ ಅಲ್ಲಿ ಕೆಳಗಡೆ ಇರೋ ತೋರಿಸಿ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಲ್ಲ ಎಲ್ಲ ಇಷ್ಟ ಆಯ್ತಾ ನಿನಗೆ ತುಂಬಾ ಇಷ್ಟ ಆಯ್ತು ನನಗಿದೆಲ್ಲ ಕೊಡ್ತೀರಾ ನಿನಗೆಷ್ಟ ಆಯ್ತು ಅಂತಂದ್ರೆ ಇಡೀ ಅಂಗಡಿನೇ ಕೊಡಿಸ್ತೀನಿ ಅಲ್ವಾ ಮಾಯಾ ಸರಿ ಇದನ್ನ ಪ್ಯಾಕ್ ಮಾಡಿ ಶ್ರೇಷ್ಠ ಪುಟ್ಟ ನೋಡು ಈ ಡ್ರೆಸ್ ಬೇಡ ನಾವು ಬೇರೆ ಡ್ರೆಸ್ ತಗೊಳ್ಳೋಣ ಹಾ ಇಲ್ಲ ನನಗಿದೆ ಬೇಕು ನನಗಿದಿಷ್ಟ ಆಗಿದೆ ಸರಿ ಪುಟ್ಟ ನೀನು ಕೋಪ ಮಾಡ್ಕೋಬೇಡ ನಿಖಿಲ್ ಮಾಯಾ ಇರ್ಲಿ ಬಿಡು ನಾನು ತಾನೇ ಇದಕ್ಕೆಲ್ಲ ಬಿಲ್ ಪೇ ಮಾಡ್ತಾ ಇರೋದು ಅದು ಹಾಗಲ್ಲ ನಿಖಿಲ್ ಮಾಯಾ ನಾನು ಏನು ಹೇಳಿದೆ ನಿನಗೆ ಶ್ರೇಷ್ಠನ ನಾವು ನಮ್ಮ ಸ್ವಂತ ಮಗಳ ತರನೇ ಸಾಕ್ತೀವಿ ಅಂತ ಓಕೆ ನೀವು ಇದನ್ನು ಪ್ಯಾಕ್ ಮಾಡಿ ಈ ಡ್ರೆಸ್ ಇಷ್ಟ ಆಯ್ತಾ ನಿಮಗೆ ಮಾಯಾ ಮದುವೆ ಆದಾಗಿಂದ ನಾನು ನಿನಗೆ ಒಂದು ಡ್ರೆಸ್ ಕೊಡಿಸಿಲ್ಲ ಬಾ ನಾನು ಇವತ್ತಿನಿಗೆ ಒಂದು ಒಳ್ಳೆ ಡ್ರೆಸ್ ಕೊಡಿಸ್ತೀನಿ ಇದಕ್ಕಿಂತ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲಿದೆ ಆ ಕಡೆ ಇದೆ ಮೇಡಮ್ ಅಲ್ಲ ಇವನೆಲ್ಲೋದ ನಿಕ್ಕಿ ನಿಕ್ಕಿ ನಿಖಿಲ್ ಬೇಡ ನಿಖಿಲ್ ಅಯ್ಯೋ ಬಾ ಮಾಯಾ ಇನ್ನು ಏನು ಯೋಚನೆ ಮಾಡ್ತಿದ್ಯಾ ನೀವು ಇದನ್ನು ಪ್ಯಾಕ್ ಮಾಡಿ ಬಾ ಪುಟ್ಟ ಕಮ್ ಆನ್ ನಿಖಿಲ್ ರೀ ಹಾ ಹಾ ನಿಖಿಲ್ ನೋಡಿದ್ರ ಇಲ್ವಲ್ಲೆ ಎಲ್ಲಿ ಹೋದ ಇವನು ನಿಕ್ಕಿ ಲೇ 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 ಯಾಕೆ ಲೇ ಜಾತ್ರೆಯಲ್ಲಿ ಮಗು ಕಳೆದೋಗಿರೋ ತರ ನಿಖಿಲ್ 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 ಅಂತ ಕೂಗ್ತಾ ಇದೀಯ ಅವನೇನ್ ಸಣ್ಣ ಮಗುನ ಇಲ್ಲೇ ಎಲ್ಲೋ ಇರ್ತಾನೆ ಬರ್ತಾನೆ ಬಿಡೆ
ಯಾರು ನೋಡಿ ನಮ್ಮ ನಗ್ತಾರೆ. ನೀನಾರು ಮತ್ತೆ ಅವಳಿಂದ ಹೋದ್ನ, ಹೋದ್ರು ಹೋಗಿರ್ತಾನೆ. ತೋರ್ಸಿ ಈ ಕಲರ್ ಹೇಗಿದೆ? ಪರವಾಗಿಲ್ಲ, ತೋರಿಸಿ ತೋರಿಸಿ. ನೋಡು, ನಿನ್ಗೇನು ಬೇಡವಾ? ಅತ್ತಗಳಿ ಗ್ರೇ ಕಲರ. ನಿಖಿಲ್, ಈಗ ಯಾಕೆ ಸುಮ್ಮನೆ ಇದೆಲ್ಲ? ಗಂಡನಾಗಿ ನಾನು ಇಷ್ಟು ಮಾಡಿಲ್ಲ ಅಂತಂದ್ರೆ ಗಂಡ ಜಾತಿಗೆ ಅವಮಾನ. ನೀನ್ ಸುಮ್ಮನೆ ನೋಡು, ನೀವು ತೋರಿಸಿ ತೋರಿಸಿ. ಮೇಡಮ್, ನನ್ನ ಬೊಂಬೆಗೆ, ಐ ಮೀನ್ ನನ್ನ ಹೆಂಡತಿಗೆ ನಿಮ್ಮ ಅಂಗಡಿಲೇ ಇರೋ ಬೆಸ್ಟ್ ಡ್ರೆಸ್ ತೋರಿಸಿ. ಸರಿ ಸರ್. ಚೆನ್ನಾಗಿದೆಯಾ ಇದು? ಸರ್, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್, ಓಕೆನಾ? ನೀವು ಹಣದ ಬಗ್ಗೆ ಮಾತೇ ಆಡ್ಬೇಡಿ. ನನ್ನ ಹೆಂಡತಿಗೆ ನಾನು ಎಷ್ಟೇ ಖರ್ಚು ಮಾಡಿದ್ರು ಅದು ಸಾಲದು. ನೀವು ಬೆಸ್ಟ್ ಅಂತಿದ್ದೀರಾ ತಾನೆ, ಪ್ಯಾಕ್ ಮಾಡಿ ಇದನ್ನ. ಓಕೆ ಸರ್. ಮಾಯಾ, ಇದು ನನ್ನ ಕಡೆಯಿಂದ ನಿನಗೆ ಕೊಡ್ತಿರೋ ಮೊದಲನೇ ಗಿಫ್ಟ್. ನಿಖಿಲ್, ಇಷ್ಟು ಕಾಸ್ಟ್ಲಿದ್ ಯಾಕೆ ಬೇಕಿತ್ತು? ಅಮ್ಮಂಗೆ ಗೊತ್ತಾದ್ರೆ ಸುಮ್ಮನೆ ಬೈತಾರೆ. ಬೇಡ ನಿಖಿಲ್, ಸಿಂಪಲ್ ಆಗಿರೋದ್ ನೋಡೋಣ. ಮಾಯಾ, ನಾನು ಇದನ್ನ ಕಾಸ್ಟ್ಲಿ ಅಂತ ಕೊಡಿಸ್ತಾ ಇಲ್ಲ, ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೊಡಿಸ್ತಾ ಇದ್ದೀನಿ. ಅಲ್ಲ ನಿಖಿಲ್, ತುಂಬಾ ತೊಂದರೆ ತಗೊಳ್ತಿದ್ಯಾ? ಮಾಯಮ್ಮ, ಗಂಡ ಕೊಡಿಸ್ತೀನಿ ಅಂದಾಗ ಹೆಂಡತಿ ಕಣ್ಣು ಮುಚ್ಕೊಂಡು ತಗೋಬೇಕು. ಆಯ್ತಮ್ಮ ತಾಯಿ, ಇತ್ತೀಚೆಗೆ ನೀನು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ಯಾ, ಮಾತಾಡು ಮಾತಾಡು. ಹೌದು, ನಮ್ ಪುಟ್ಟಿಗೆಲ್ಲ ಅರ್ಥ ಆಗುತ್ತೆ, ನಿನ್ಗೆ ಏನೋ ಅರ್ಥ ಆಗಲ್ಲ. ಸರಿ ಸರಿ, ಕಾಲ್ ಎಳ್ದಿದ್ ಸಾಕು. ಮೇಡಮ್, ಅದನ್ನ ಒಂದ್ ಸ್ವಲ್ಪ ಇಲ್ಲಿ ಕೊಡಿ. ಮಾಯಾ, ನನ್ಗೆ ಯಾಕೋ ಈ ಡ್ರೆಸ್ ತುಂಬಾ ಇಷ್ಟ ಆಗ್ತಿದೆ, ನೀನು ಒಂದ್ಸಲ ಇದನ್ನ ಟ್ರಯಲ್ ಮಾಡ್ಬಿಟ್ಟು ನೋಡು ಪ್ಲೀಸ್, ನನಗೋಸ್ಕರ. ನೋಡಿ, ಅದು ಮಾಯಮ್ಮಂಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಹೌದಾ ಬುಟ್ಟಿ? ಮೇಡಮ್, ಅದನ್ ಕೊಡಿ. ಅದೇ, ಎಸ್, ಅದನ್ನ ತೋರಿಸಿ. ವಾವ್, ಚೆನ್ನಾಗಿದೆ ಚೆನ್ನಾಗಿದೆ ಬುಟ್ಟಿ. ನಾನು ಈ ಡ್ರೆಸ್ನ ಆಮೇಲೆ ಇದನ್ನ ಮಾಯಮ್ಮಂಗೆ ಕೊಟ್ಬಿಡ್ತೀನಿ. ನೀನ್ ಅಲ್ಲಿವರೆಗೂ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಓಕೆ, ಎಲ್ಲೂ ಹೋಗ್ಬಾರ್ದು, ಕೊಟ್ಬಿಡ್ತೀನಿ. ನಾನ್ ಹೇಳುದನ ಸ್ವಲ್ಪ, ಅದ್ ಹೇಗಾಗುತ್ತೆ ಮಾಯಾ? ಎಲ್ರು ಹೊರಗಡೆ ಇದ್ದಾರೆ ಇವಾಗ. ನಾನೇನಾದ್ರು ಈಗ ಹೊರಗಡೆ ಹೋದ್ರೆ ಅವ್ರೆಲ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೆ ನನ್ನ. ಅದಕ್ಕೆ ಇಲ್ಲಿರೋ ಪ್ಲಾನ್ ಮಾಡ್ಕೊಂಡಿದ್ಯಾ? ಅದೆಲ್ಲ ಗೊತ್ತಿಲ್ಲ, ಯಾರ್ ಏನಾದ್ರೂ ಅನ್ಕೊಳ್ಳಿ, ಇಲ್ಲಿಂದ ಹೋಗು ಹೋಗು ಹೋಗು. ಓಕೆ ಸರಿ ಸರಿ, ಹೋಗ್ತೀನಿ. ಈ ಡ್ರೆಸ್ ಒಂದು, ಆಮೇಲೆ ಈ ಡ್ರೆಸ್ ಒಂದು, ಎರಡನ್ನು ಹಾಕೊಂಡು ಒಂದ್ಸಲ ಟ್ರಯಲ್ ಮಾಡ್ತೀಯಾ? ಅಯ್ಯೋ ನಿನ್ನ ನಡಿ ಆಚೆ ಹೋಗು. ಓಕೆ, ಹೋಗ್ತೀನಿ. ಅಯ್ಯೋ ದೇವ್ರೆ, ರಾಜೀವ್ಜಿ ಇವ್ರನ್ನೇನಾದ್ರು ನೋಡಿದ್ರೆ. ನಿಕ್ಕಿ, ಶ್ರೇಷ್ಠ, ನಿಖಿಲ್ ನಾ ನೋಡ್ದ್ಯಾ? ಇಲ್ವಲ್ಲ ಅಜ್ಜಿ. ಅಜ್ಜಿ ಗಿಜ್ಜಿ ಅಂದ್ರೆ ಏನಾಯ್ತು? ಮಗುನ ಯಾಕೆ ರೇಗ್ತಾ ಇದೀಯಾ? ರೇಗ್ತೀನಿ ಏನೀಗ? ಏನಿಲ್ಲ, ಬೇಗ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ, ನಡಿ ಬಾ. ರೀ, ನನ್ನ ಮಗನ್ನ ಬುಗುರಿ ಆಡ್ಸ್ದಂಗ ಆಡ್ಸ್ತಾಳೆ. ಅಯ್ಯೋ,
ಆಯ್ತು ಸರಿ ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ಏನು ಆಗಲ್ಲ ಏನು ಆಗಲ್ಲ, ಡೋಂಟ್ ವರಿ ಓಕೆ. ಅಮ್ಮ ಇದ್ದಾರೆ, ಇವಾಗ ಹೋಗಕ್ಕಾಗಲ್ಲ ಪ್ಲೀಸ್. ಏನು ಆಗಲ್ಲ ಏನು ಆಗಲ್ಲ, ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಪ್ಲೀಸ್. ಎಲ್ಲಿ ಹೋದ ಇವನು ಕರ್ಮ? ನಿಖಿಲ್ ಡೋರ್ ಓಪನ್ ಮಾಡು. ಇರು ಇರು. ಜಸ್ಟ್ ಮಿಸ್. ನಿನ್ ತಲೆ ಏನು ಬೇಡ, ತಗೋ. ಅಮ್ಮ ಅಲ್ಲಿ ಸೀರೆ ನೋಡ್ತೀಯಾರೆ, ನಾನು ಹೋಗಿ ಅಲ್ಲೇ ನೋಡ್ತೀನಿ. ಅಲ್ಲ ಮಾಯಾ, ಅಯ್ಯೋ ಸುಧಾ ಅವರೇ, ಸಾರಿ ಸೆಲೆಕ್ಷನ್ ಎಲ್ಲ ಆಯ್ತಾ? ಏನ್ರಿ ನೀವು, ನಿಮ್ ಕಣ್ಣಿಗೆ ನಾವ್ ಹೇಗ್ ಕಾಣಿಸ್ತಾ ಇದೀವಿ? ಈ ಸೀರೆನ ನಾವು ಹುಡುಕ್ತಾ ಇರೋದು ಮದುವೆ ಸೀರೆ. ಕರೀರಿ ಕರೀರಿ ನಿಮ್ ಓನರ್ನ. ಇವ್ರ ಮುಖ ನೋಡಿ ಇಂತ ಚೀಪ್ ಸೀರೆ ತೋರಿಸ್ತಾ ಇದ್ದೀರಾ? ಇವ್ರನ್ನ ಯಾರ ಅನ್ಕೊಂಡಿದ್ದೀರಾ? ನಮ್ ಬೀಗ್ರು ಇವರು ನೋಡಿ, ನಮ್ ಲೆವೆಲ್ಗೆ ತಕ್ಕ ಹಾಗೆ ಬಟ್ಟೆಗಳನ್ನ ತೋರಿಸಿ, ಇಲ್ಲ ಅಂದ್ರೆ ನಾವ್ ಬೇರೆ ಅಂಗಡಿಗೆ ಹೋಗ್ತಿವಿ. ಒಳ್ಳೆ ರೇಟಿನ ಸೀರೆಗಳೇ ಬೇಕು. ಸಾರಿ ಮೇಡಮ್, ಅವ್ರು ಇದೇ ರೇಂಜಲ್ ಸ್ಯಾರಿ ಕೇಳಿದ್ರು. ನೋಡಿ, ನಮ್ಗೆ ರೇಟ್ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ನಿಮ್ ಅಂಗಡಿಲಿ ಇರೋ ಬೆಸ್ಟ್ ಸೀರೆಗಳನ್ನ ತೋರಿಸಿ. ಬನ್ನಿ ಬನ್ನಿ, ಎಲ್ಲ ಇಲ್ಲಿದೆ, ಬನ್ನಿ ಮೇಡಮ್. ಇಷ್ಟು ಚೀಪ್ ಸೀರೆ ಬೇಡ, ಸ್ವಲ್ಪ ಕಾಸ್ಟ್ಲಿ ತೋರಿಸಿ. ಇಲ್ಲ, ಇದಕ್ಕಿಂತ ಚೆನ್ನಾಗಿರೋ ಸೀರೆಗಳು ತೋರಿಸಿ, ಇದೆಲ್ಲ ಚೆನ್ನಾಗಿಲ್ಲ. ಸುಧಾ ಅವರೇ, ನೀವು ದಬಾಯಿಸ್ಕೇಳೋದಲ್ವಾ ಚೆನ್ನಾಗಿರೋ ಸೀರೆ ತೋರಿಸಿ ಅಂತ? ನಾವು ಬಂದಿರೋದು ಮದುವೆಗೆ ಸೀರೆ ತಗೊಳ್ಳೋದಕ್ಕೆ, ಒಳ್ಳೆ ಸೀರೆಗಳು ತೋರಿಸ್ಬೇಕಲ್ವಾ? ರಾಜಿ ಅವರೇ, ಈ ಸೀರೆ ನಮ್ಮ ಮಾಯಂಗೆ ತುಂಬ ಚೆನ್ನಾಗಿ ಒಪ್ಪತ್ತಲ್ಲ. ಛಿ, ಇದೆಲ್ಲ ಸೀರೆನೇ ಅಲ್ಲ, ಚೆನ್ನಾಗಿರೋ ತೋರಿಸಿ. ಯಾಕೆ ನಿಮ್ ಟೇಸ್ಟ್ ಇಷ್ಟೊಂದು ಕೆಡದಾಗಿದೆ? ನನ್ ಸೊಸೆಗೆ ತಕ್ಕ ಸೀರೆನ ಹುಡುಕ್ತಾ ಇದ್ದೀನಿ, ಇರಿ. ಬೇರೆ ಯಾವ್ದಾದ್ರು ತೋರಿಸಿ ಮಾ, ಚೂರು ಚೆನ್ನಾಗಿಲ್ಲ. ಇದೇನಿದು, ಬರೀ 20-30 ಸಾವಿರ ತೋರಿಸ್ತಾ ಇದ್ದೀರಲ್ಲ, ಒಂದು 50 ಸಾವಿರ ಮೇಲೆ ಇರೋ ಸೀರೆ ತೋರಿಸಿ. ನೋಡಿ, ಇದು ನಮ್ ರೇಂಜು ತೋರಿಸಿ, ಇದು ನಮ್ಗೆ ಸೂಟ್ ಆಗತ್ತೆ. ಇದಂತೂ ಮಾಯಂಗೆ ಸಖತ್ ಕಾಣತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನಿಖಿಲ್? ಇದು ನಿನ್ನ ಹೆಂಡತಿಗೆ ಹೇಗಿದೆ? ಚೆನ್ನಾಗಿದೆಯಮ್ಮ. ನೋಡಿ ಮೇಡಮ್, ಇದ್ರ ಮೇಲೆ 53,000 ರೂಪಾಯಿ ಇದೆ, ಡಿಸ್ಕೌಂಟ್ ಹೋಗಿ 50,000 ಸಿಗತ್ತೆ. ಅಲ್ಲ, 50,000 ಆ ಸೀರೆಗೆ ಯಾಕೆ ಸುಧಾ ಅವರೇ? ದುಡ್ಡಿಗೇನಾದ್ರು ಸಮಸ್ಯೆನಾ? ಮನೆಯಿಂದ ಹೊರಡುವಾಗ ಸೀರೆ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದಾಗ ಓಕೆ ಅಂದ್ರಿ? ಇದು ಹುಡುಗಿಗಾಯ್ತು, ನಮ್ ಬೀಗ್ರು ನನ್ ಕೊಡ್ಸೋದಕ್ಕೆ
ಇದಕ್ಕಿಂತ ಚೆನ್ನಾಗಿರೋ ಸೀರೆ, ಕಾಸ್ಟ್ಲಿ ಸೀರೆ ತೋರಿಸಿ. ಅತ್ತೆ, ನನ್ ಕಾಸ್ಟ್ಲಿ ಸೀರೆ ಬೇಡ, ಸಿಂಪಲ್ ಆಗಿರೋದು ನೋಡೋಣ. ಏನ್ ಮಾಯ ಹೀಗೆ ಹೇಳ್ಬಿಟ್ಟೆ? ನಮ್ಮನೆಗೆ ಸೊಸೆ ಆಗಿ ಬರೋಳು, ಸಿಂಪಲ್ ಆಗಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನೋಡಿದವರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೆ ಹೇಳು? ಅಲ್ಲ, ನಂಗೆ ಒಂದು ಅರ್ಥ ಆಗ್ಲಿಲ್ಲ, ಮದುವೆ ಏನೋ ಮಾಡ್ತಾ ಇದ್ದೀರ? ಒಂದು ಬಟ್ಟೆಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ ಮದುವೆ ಹೇಗೆ ಮಾಡ್ತೀರೋ ಏನೋ. ಇಲ್ಲ ಇಲ್ಲ ರಾಜಿಯವರೇ. ಅಮ್ಮ ಮಾಯ, ನೀನ್ ಸುಮ್ಮನೆ ಇರು. ರಾಜಿಯವರೇ, ನೀವು ಸೀರೆ ನೋಡ್ತಾ ಇರಿ, ನಾವು ಒಂದು ನಿಮಿಷ ಬಂದೆ. ನಾನು ಹೇಳದ್ನಲ್ಲ, ಇದಕ್ಕಿಂತ ಕಾಸ್ಟ್ಲಿ ಸೀರೆ ತೋರಿಸಿ. ಅದು ಅದು ತೋರಿಸಿ. ಒಂದು ಕೆಲಸ ಮಾಡಿ, ಇದು ಮೂರನ್ನ ಪ್ಯಾಕ್ ಮಾಡಿಬಿಡಿ. ಇದು 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 ಮೂರು ಸೀರೆ. ಓಕೆ ಓಕೆ ಮೇಡಮ್, ಆಯ್ತು. ನನ್ನ ಮಗನ್ನೇ ಬುಟ್ಟಿಗೆ ಹಾಕೊಳ್ತೀಯಾ? ತೋರಿಸ್ತೀನಿ, ಪ್ಯಾಕ್ ಮಾಡಿಬಿಡಿ. ಯಾಕಮ್ಮ ಕರ್ಕೊಂಡು ಬಂದೆ? ಅತ್ತೆ ಇವತ್ತು ಮೊದಲೇ ನಿನಗೆ ಅವಮಾನ ಮಾಡಬೇಕು ಅಂತಾನೆ ಬಂದಿದ್ದಾರೆ. ಈಗ ನೀನು ಅವ್ರ ಬಟ್ಟೆ ತಗೊಳ್ಬೇಕಾದ್ರೆ ಈ ಕಡೆ ಕರ್ಕೊಂಡು ಬಂದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ ಹೇಳು? ಏನ್ ಅನ್ಕೋತಾರೋ ಅನ್ಕೋತಾರೆ ಮಾಯ, ನಾನ್ ಏನ್ ಮಾಡೋಕ್ಕಾಗುತ್ತೆ ಹೇಳು? ಇವತ್ ಮದ್ವೆ ಸೀರೆ ತಗೋಬೇಕು ಅಂತ ನನ್ಗೇನೆ ಗೊತ್ತಿತ್ತು? ಮೊದ್ಲೇ ಅಷ್ಟು ದುಡ್ಡು ಬೇರೆ ಇನ್ನೂ ಅರೇಂಜೇ ಆಗಿಲ್ಲ. ನನ್ನ ಹತ್ರ ಇವಾಗಿರೋದು ಬರೀ 10,000 ಮಾಯ. ಅಯ್ಯೋ, ಅದ್ ನನಗೆ ಗೊತ್ತಮ್ಮ, ನೀನೇನು ತಲೆ ಕೆಡಿಸ್ಕೊಳ್ಬೇಡ. ನಾನಿದನ್ ಇವತ್ತು ಬೇಡ ಅಂತನೋ ಅಥವಾ ಇಷ್ಟ ಆಗಿಲ್ಲ ಅಂತನೋ ಹೇಳ್ತೀನಿ. ಅಯ್ಯೋ ದೇವ್ರೆ, ಬೇಡ ಮಾಯ, ಹಾಗೆಲ್ಲ ಮಾಡಬೇಡ. ನೀನು ನೋಡು, ಸುಮ್ಮನೆ ನಾನು ಹೇಳ್ದ ಕೇಳು. ಅದೆಷ್ಟಾದರೂ ಕಷ್ಟ ಆಗಲಿ ಮಾಯ, ರಾಜಿ ಸೆಲೆಕ್ಟ್ ಮಾಡೋದನ್ನೆಲ್ಲ ನಾವು ತಗೊಳ್ಳೇಬೇಕು. ನೋಡಿದ್ಯಲ್ಲ ಬೀಗ್ರ ಮನೆ ಸೀರೆ ಎಷ್ಟು ರೇಟಿಂದ ತಗೋತಾ ಇದ್ದಾರೆ ಅಂತ. ಏನೇ ಆಗಲಿ, ನಾವಿಲ್ಲಿ ಸೋಲ್ಬಾರ್ದು ಮಾಯ. ಆ ರಾಜಿ ಲೆವೆಲ್ಗೆ ಸರಿಯಾಗಿ ಮಾಡಿದ್ದೀವಿ ಅಂತ ಅನ್ನಿಸ್ಕೋಬೇಕು. ಅಲ್ಲಮ್ಮ, ಆದ್ರೆ ಅಷ್ಟೊಂದು ದುಡ್ಡು ಹೊಂದ್ಸೋದಕ್ಕೆ ಹೇಗೆ ಸಾಧ್ಯ? ನನಗೆ ಗೊತ್ತಿಲ್ಲ ಮಾಯ, ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ಅಮ್ಮ, ನೀವು ನನಗೆ ನಿಜವಾಗ್ಲೂ ಬೇಜಾರು ಮಾಡ್ತಾ ಇದ್ದೀರಾ. ಯಾಕಪ್ಪ ನಿಖಿಲ್, ನಾನೇನ್ ಮಾಡಿದೆ? ಈಗ ಅಮ್ಮ ಮಗಳು ಇಬ್ರು ಸಪರೇಟ್ ಆಗಿ ಬಂದು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಏನ್ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ನಾನಿದ್ದೀನಿ. ಅಮ್ಮ ಏನು ಸಿಲೆಕ್ಟ್ ಮಾಡ್ತಾರೆ ಅದನ್ನ ಅವ್ರು ಮಾಡ್ಕೊಳ್ಳಿ, ನಿಮಗೂ ಏನು ಬೇಕು ನೀವು ಅದನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ನಾನು ನೋಡ್ಕೋತೀನಿ. ಅದ್ರ ಬಗ್ಗೆ ತಲೆನೆ ಕೆಡಿಸ್ಕೋಬೇಡಿ. ನಿಖಿಲ್ ಪ್ಲೀಸ್ ಬೇಡ, ಇದು ಸರಿಯಲ್ಲ. ಯಾಕೆ ಸರಿ ಇರಲ್ಲ? ಅಮ್ಮ ಕೊಡಬೇಕಾಗಿರೋ ಬಿಲ್ನ ಮಗ ಕಟ್ತಾ ಇದ್ದಾನೆ ಅಷ್ಟೇ. ಅಮ್ಮ ನೀವು ಏನು ಹೇಳಬೇಡಿ, ಸುಮ್ಮನೆ ಇದರಿಂದ ಶಾಪಿಂಗ್ ಲೇಟ್ ಆಗೋದು ಬೇಡ. ಮೊದಲೇ ಹೆಣ್ಮಕ್ಳ ಜೊತೆ ಬಂದಿದ್ದೀವಿ, ಅದ್ರ ಜೊತೆ ಇದು ಬೇರೆನಾ? ಪ್ಲೀಸ್ ಅಮ್ಮ, ಏನು ಯೋಚನೆ ಮಾಡಬೇಡಿ, ಬನ್ನಿ. ಮಾಯ, ನೀನು ಸುಮ್ಮನೆ ಅಮ್ಮನ ಕರ್ಕೊಂಡು ಬಾ, ಬನ್ನಿ ಮಾ. ನಿಖಿಲ್, ಆದರೆ ನನಗೂ ಇದು ಬೇಡ ಅಂತ ಅನ್ಸುತ್ತೆ. ನೀನು ನಮಗೆ ಸಹಾಯ ಮಾಡೋದು ರಾಜಿಯವ್ರಿಗೆ ಇಷ್ಟ ಆಗಲ್ಲ. ನಮ್ಮಿಂದ ಮತ್ತೆ ಏನೋ ಒಂದು ಸಮಸ್ಯೆ ಆಗೋದು ಬೇಡ ಪ್ಲೀಸ್. ಅಮ್ಮ ಏನು ಆಗಲ್ಲ, ಎಲ್ಲ ನಾನು ನೋಡ್ಕೋತೀನಿ, ನೀವು ಸುಮ್ಮನೆ ಬನ್ನಿ, ಬನ್ನಿ ಮಾ. ಮೇಡಮ್, ಇದು ಸೆಲೆಕ್ಷನ್ ಆಗಿದೆ ಅಲ್ವಾ? ಇದರ ಜೊತೆ ಇನ್ನೇನಾದ್ರು ನೋಡ್ತೀರಾ? ಬೇಡ, ಇಷ್ಟು ಸಾಕು, ಅದಕ್ಕೆ ಇನ್ನೊಂದು ದಿನ ಬರ್ತೀನಿ. ಸರಿ, ನೀವು ಬಿಲ್ ಮಾಡಿ ಸರ್. ಓಕೆ ಮೇಡಮ್. ಇವ್ರು ಯೋಗಿತ್ತೇನಾ, ಮೂರು ಕಾಸಿಗೆ ಹರಾಜಾಗ್ತೀನಿ. ಮೇಡಮ್, 1,30,000 ಆಗಿದೆ, ಕ್ಯಾಶ ಕಾರ್ಡಾ ಮೇಡಮ್?
ಸುಧಾ ಅವರೇ, ಕ್ಯಾಶಾ ಕಾರ್ಡಾ?